नमस्कार जी टी वी न्यूज कन्ड के स्वागत नानु वेंकटेश मगड़ी पुरसभा इपतने वर्ण पुरसभा सदस्य के वि बालूरगवर तम वार्डन बड़वे उचित दिन किटन वितर करोना संकष्ट समय जन जीवन सू कष्ट पैस्थितियल इपतने वार्डन बड़वे इपतने वार्डन पुरसभा सदस्य के वि बालरघुवर शासक एम मंजुनाथवर मार्गदर्शन समाज सेवक महदेव शास्त्रीवर सहकार दिन किटन वितर यह कार्यक्रम कुरितु पुरसभा सदस्य के वि बालरघुवर मातनाडी करोना संकष्ट समय नम्म वार्डिन बड़वरिगे समाज सेवक महदेश शास्त्रीवर सहकारदोंदिगे हागू शासक एम मंजुनाथवर मार्गदर्शनदंते दिनसि किटन्न नीडलागुत्तिदे हागू नन्न कैलादष्टु मट्टिगे नम्म वार्डन अभिवृद्धि केलसगळन्नु माडुत्तेने एंदरु कोविड 19 लाक्डौन् प्रयुक्त ಇದೊಂದು 20ನೇ ವಾರ್ಡಿನ ನಮ್ಮ ಮತದಾರ ಬಂಧುಗಳಿಗೆ ಒಂದು ಲಾಕ್ಡೌನ್ ಇರೋ ಒಂದು ಕಾರಣಕ್ಕೋಸ್ಕರ ಏನು ವ್ಯಾಪಾರ ವಹಿವಾಟುಗಳು ಏನೂ ಇಲ್ಲದಲೇ ಇರೋ ಒಂದು ಕಾರಣ ನಮ್ಮ ಶಾಸಕರಾದ ಎ ಮಂಜುನಾಥ್ ಅವರು ಅವರ ಆದೇಶದಿಂದ ವಾರ್ಡ್ ಒಳಗಡೆ ಒಂದು ಕಾರ್ಯಕ್ರಮ ಮಾಡಿ ಒಂದು ಆಹಾರ ಕಿಟ್ ಕೊಡಿ ಅಂತ ಹೇಳಿದ್ರು ಹಾಗಾಗಿ ಇದೊಂದು ಕಾರ್ಯಕ್ರಮನ ಅಂದ್ಕೊಂಡ್ವಿ ಅದೇ ರೀತಿಲಿ ಮಾದೇ ಶಾಸ್ತ್ರಿ ಅಣ್ಣವರನ್ನ ಕೇಳಿಕೊಂಡೆ ಇನ್ನೊಂದು ಕಾರ್ಯಕ್ರಮ ಮಾಡ್ತಿದ್ದೀರಣ್ಣ ನಿಮ್ಮ ಸಹಕಾರ ಕೊಡಿ ಅಂತ ಅವರು ಏನು ಮಾತಾಡ್ತಲ್ಲ ನೀ ಕಾರ್ಯಕ್ರಮ ಮಾಡು ನಾನು ಇದೀನಿ ಅಂತ ಹೇಳಿ ಅವತ್ತು ಬೆಂಬಲ ಕೊಟ್ಟರು ಅವರೇ ಅರ್ಧ ಬೆಂಬಲ ಅವರಿಂದಲೇ ಇದು ಒಳ್ಳೆ ಕಾರ್ಯಕ್ರಮ ನಡೆಯುತ್ತಿದೆ ಹಾಗಾಗಿ ನಮ್ಮ ವಾಟರ್ ಮ್ಯಾನ್ಗಳು ಮನ್ಸೂರ್ ಆಗಲಿ ಆಜಮ್ ಆಗಲಿ ಪೌರ ಕಾರ್ಮಿಕರು ಆದ ವಿಜಯಮ್ಮ ರಾಮೋಲ ಇವತ್ತೆಲ್ಲ ನಾವು ಇಷ್ಟು ಚೆನ್ನಾಗಿ ನೀಟಾಗಿರೋದ್ರಿಂದ ಇರೋದು ಅಂದರೆ ಅವರಿಂದಲೇ ಕಾರಣ ಅಂತ ಹೇಳ್ತಾ ಅವರಿಗೊಂದು ಚಿಕ್ಕ ಒಂದು ಸನ್ಮಾನನ ಹಂಚಿಕೊಂಡಿದ್ದೀವಿ ಅದು ಅಣ್ಣವರ ಕೈಯಿಂದ ಸನ್ಮಾನ ಮಾಡ್ತೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮನ ಹಂಚಿಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಂತರ ಮಾತನಾಡಿದ ಸಮಾಜ ಸೇವಕ ಮಹದೇವ್ ಶಾಸ್ತ್ರಿಯವರು ನನ್ನ ತಾತನವರಾದ ಕೆಪಿ ಮಹದೇವ್ ಶಾಸ್ತ್ರಿಯವರ ನೆನಪಿಗಾಗಿ ಪಕ್ಷಾತೀತವಾಗಿ ಬಡವರಿಗೆ ಕರೋನಾ ಸಂಕಷ್ಟದ ಸಮಯದಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ದಿನಸಿ ಕಿಟ್ಟನ್ನ ನೀಡಲಾಗುತ್ತಿದೆ ಎಂದರು ಜಗತ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಕೋವಿಡ್ 19 ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಬಸವಾದಿ ಪ್ರಮತರ ಆಶಯದಂತೆ ಹಸಿದವರಿಗೆ ಅನ್ನ ನೀಡುವುದೇ ಸದ್ಧರ್ಮ ಅಂತ ತಿಳಿಸ್ಕೊಟ್ಟಂತ ಬಸವಾದಿ ಪ್ರಮತರ ಆಶಯದಂತೆ ಈ ಕ್ಷೇತ್ರದ ನನ್ನ ನಿರ್ಣಯ ನೆಚ್ಚಿದ ಪ್ರೀತಿಯ ಶಾಸಕರಾದ ಎ ಮಂಜುನಾಥ್ ಅವರ ಆದೇಶ ಅನುಸಾರ ಪಕ್ಷಾತೀತವಾಗಿ ನಾನು ಹಸಿದವರಿಗೆ ಅನ್ನ ನೀಡಲು ಅಡಿಗೆ ಸೇವೆಯನ್ನು ಮಾಡಿಕೊಡ್ತಾ ಬಂದಿದ್ದೇನೆ ಇವತ್ತು ಕೂಡ ಬಾಲರಘುವರು ಕೇಳಿಕೊಂಡಾಗ ಕೂಡ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ ಅಂತ ಹೆಚ್ಚಿನದಾಗಿ ಮುಸಲ್ಮಾನ್ ಬಂದವರಿದ್ದಾರೆ ಅವರಿಗೂ ಕೂಡ ಸೌಹಾರ್ದ ಮನೋಭಾವದಿಂದ ನನ್ನ ಕೈಲಾಸ ಸೇವೆಯನ್ನು ಮಾಡಲು ಇಚ್ಛಿಸುತ್ತಿದ್ದೇನೆ ನನ್ನ ತಾತನವರಾದ ಕೆ ಎಸ್ ಮಹಾದೇವ ಶಾಸ್ತ್ರಿಗಳವರ ಹಿಂದೆ ಏನು ಮಾಡ್ಕೊಬಂದಿದ್ರು ಮುಂದೆ ಅದನ್ನು ಎಲ್ಲ ಅಡಿಗೆ ಸೇರಿ ಮನುಷ್ಯನಿಗೆ ಬೇಕಾದ್ರೂ ಹೊಸದಾಗ ಊಟ ನಮ್ಮ ಬಸವಾದಿ ಪರಮಾತ್ಮ ಹೇಳ್ತಾರೆ ಪದಾರ್ಥದಿಂದ ಪ್ರಸಾದ ಆಗುತ್ತೆ ಆ ಪ್ರಸಾದವನ್ನು ನಾವು ತಲೆ ಹೊತ್ಕೊಂಡು ಊಟ ಮಾಡಿದ್ರೆ ಅದು ಜೀರ್ಣ ಆಗುತ್ತೆ ಅಂತ ಹೇಳ್ತಾ ಈ ಕೊರೋನಾ 19 ಸಂದರ್ಭದಲ್ಲಿ ಮಾನ್ಯ ಮೇರೆಗೆ ಅದನ್ನು ಕೈಗಾದ ಅಡಿಗೆ ಸೇವನೆ ಮಾಡಿ
ನಂತರ ವಿಡಿಎಸ್ನ ಸುನೀಲ್ ಮಾತನಾಡಿ, ಕೋವಿಡ್ 19ರ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ದಾನಿಗಳ ಮೂಲಕ ಬಾಲರಘುವರು ಬಡವರಿಗೆ ದಿನಸಿ ಕಿಟ್ಟನ್ನು ಕೊಡಿಸುತ್ತಿದ್ದಾರೆ, ಅವರಿಗೆ ಅಭಿನಂದನೆಗಳು ಎಂದರು. ಕೋವಿಡ್ 19 ಜಗತ್ವ್ಯಾಪಿ ಒಂದು ದುಷ್ಪರಿಣಾಮ ಬೀರ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇಂತಹ ತುಂಬ ಕ್ಲಿಷ್ಟಕರ ಸಂದರ್ಭದಲ್ಲೂ ದಾನಿಗಳ ಮೂಲಕ ಜನಪ್ರತಿನಿಧಿಗಳು ಜನಸಾಮಾನ್ಯರನ್ನು ತಲುಪ್ತಾ ಇರುವಂತಹ ಒಂದು ಕಮಿಟ್ಮೆಂಟ್ ಏನಿದೆ ಅದು ತುಂಬ ಇವ್ರನ್ನ ಸ್ವಾಗತಿಸುವಂಥದ್ದು. ಉಳ್ಳವರು ಅಪೇಕ್ಷಿತರಿಗೆ ಒಂದು ಆಹಾರ ಧಾನ್ಯಗಳ ಒಂದು ಕಿಟ್ಟನ್ನು ಈ ರೀತಿಯಾಗಿ ಜನಪ್ರತಿನಿಧಿಗಳ ಮೂಲಕ ಮನಸಾರೆ ಅವರ ಕುಟುಂಬಗಳಿಗೆ ಸೇರಿಸ್ತಾ ಇದ್ದಾರೆ. ಯಾರೂ ಹಸಿವಿನಿಂದ ವಂಚಿತರಾಗಬಾರ್ದು. ಕಾರಣ ನಾವು ಹುಟ್ಟಿರೋದು ಎಂಥ ಜಾಗದಲ್ಲಿ ಅಂತಂದರೆ ಶಿವಕುಮಾರ್ ನಡೆದಾಡಿರುವಂಥ ಜಾಗ, ಬಾಲಗಂಗಾಧರ ಸ್ವಾಮೀಜಿಗಳು ಹುಟ್ಟಿರುವಂಥ ಜಾಗದಲ್ಲಿ ಯಾರೋ ಹಸಿವಿಗೆ ಜನ ಹೋದರು ಅನ್ನೋದಾಗಬಾರ್ದು. ರಂಗನಾಥನ ಕೃಪೆ ಇದೆ, ಮತ್ತು ಎಲ್ಲ ಸಜ್ಜನ ಬಂಧುಗಳಿದ್ದೀವಿ. ನಮ್ಮ ಮಾನ್ಯ ಶಾಸಕರು, ನಮ್ಮ ಈ ಭಾಗದ ಜನಪ್ರತಿನಿಧಿಗಳಾದ ಸನ್ಮಾನ್ಯ ಶ್ರೀ ಬಾಲರಘುರವರ ಒಂದು ಇಚ್ಛಾಶಕ್ತಿಯಿಂದ ಇವತ್ತು ಬಡ ಕುಟುಂಬಗಳಿಗೆ ಆಹಾರ ಪೊಟ್ಟಣಗಳನ್ನು ತಲುಪಿಸುವಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದೆ, ಇದು ಲೋಕ ವಂದನೀಯವಾದಂಥ ಕೆಲಸ. ನಂತರ ಮಾತನಾಡಿದ ನವಾಬ್ ಅವರು, ಬಾಲರಘುವರಿಗೆ ನಾವು ಓಟು ಕೊಟ್ಟು ಗೆಲ್ಲಿಸಿರುವುದರಿಂದ ನಮ್ಮ ವಾರ್ಡ್ನ ಋಣ ತೀರಿಸಲು ಈ ಕರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಡವರಿಗೆ ದಿನಸಿ ಕಿಟ್ಟನ್ನು ನೀಡುತ್ತಿದ್ದಾರೆ, ಅವರಿಗೆ ಅಭಿನಂದನೆಗಳು ಎಂದರು. ಪುರಸಭಾ ಸದಸ್ಯರಾದಂಥ ಶ್ರೀ ಬಾಲರಘುವರು ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದು ನಮಗೆ ತುಂಬ ಒಳ್ಳೆಯ ಶುಭ ದಿನ ಹಾಗೂ ಸಂತೋಷ ಆಗ್ತಾಯಿದೆ. ಹಾಗೂ ನಮ್ಮ ಶಾಸಕರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೀತಿರುವ ಈ ಕಾರ್ಯಕ್ರಮ, ನಮ್ಮ ಬಾಲರಾಜು ಅವರು ನಾವು ಏನು ಗೆಲ್ಲಿಸಿದ್ದೀವಿ ನಮ್ಮ ವಾರ್ಡಿಂದ, ಆ ವಾರ್ಡಿನ ಋಣ ತೀರಿಸೋಕ್ಕೆ ಅವರು ಶ್ರಮಿಸುತ್ತಿದ್ದಾರೆ. ಯಾವುದೇ ಜಾತಿ ಭೇದ ಭಾವನೆ ಇಲ್ಲದೆ ಎಲ್ಲರೂ ಒಂದೇ, ಮುಸ್ಲಿಮ್ಸು ರೈರು ಎಲ್ಲ ಒಂದೇ ಅಂತ ಭಾವನೆ ಹೇಳಿ ಏನು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ, ನಮಗೆ ಸಂತೋಷ ಉಂಟಾಗಿದೆ. ಈ ಬಾಲರಾಜು ನಾವು ಗೆಲ್ಲಿಸಿರೋದು ಒಂಥರ ನಮಗೆ ಸಂತೋಷ ಆಗ್ತಾಯಿತ್ತು. ಯಾಕಂದರೆ ಒಂದು ಈ ಮುಸ್ಲಿಮ್ ವಾರ್ಡಿಂದ ಬಾಲರಾಜು ಗೆದ್ದು ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ಎಲ್ಲರಿಗೂ ಸಂತೋಷವಾಗಿದೆ. ನಂತರ ಮಾತನಾಡಿದ ಲಾಯರ್ ಸತೀಶ್ ಅವರು, ಈ ಕರೋನಾ ಮಹಾಮಾರಿಯಿಂದ ಜನರ ಜೀವನವನ್ನು ತುಂಬ ಕ್ಲಿಷ್ಟ ಪರಿಸ್ಥಿತಿಗೆ ತಂದಿದೆ. ಇಂತಹ ಸಂದರ್ಭದಲ್ಲಿ ಬಾಲರಘುವರು ತಮ್ಮ ವಾರ್ಡ್ನ ಬಡವರಿಗೆ ದಿನಸಿ ಕಿಟ್ಟನ್ನು ನೀಡುತ್ತಿದ್ದಾರೆ, ಅವರಿಗೆ ಅಭಿನಂದನೆಗಳು ಎಂದರು. ಸಾಕಷ್ಟು ಜನ ತಮ್ಮ ಬಂಧು ಬಳಗವನ್ನು ತಮ್ಮ ಹತ್ತಿರದವ್ರನ್ನ ಸ್ನೇಹಿತರನ್ನ ಕಳ್ಕೊಂಡಿದ್ದಾರೆ. ಆಮೇಲೆ ಬಹಳಷ್ಟು ಜನ ಈ ಒಂದು ವ್ಯವಹಾರಿಕವಾಗಿ ಯಾವುದೇ ರೀತಿಯಾದ ಒಂದು ಸೋರ್ಸ್ ಇಲ್ಲದೆ ಇರೋದ್ರಿಂದ ವ್ಯವಹಾರಿಕವಾಗಿ ತಮ್ಮ ಜೀವನ ನಡೆಸೋದು ಕೂಡ ಕಷ್ಟ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಸಂದರ್ಭದಲ್ಲಿ ವಾರ್ಡ್ನಲ್ಲಿ ಕಡುಬಡವರು ಮತ್ತು ಮಧ್ಯಮ ವರ್ಗದವರು ಎಲ್ಲ ವರ್ಗದವ್ರಿಗೆ ತನ್ನದೇ ರೀತಿಯಾದ ಒಂದು ಪರಿಣಾಮ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೆಳವರ್ಗದವರು ಮಧ್ಯಮ ವರ್ಗದವರಿಗೆ ಒಂದು ಆಹಾರ ದಿನಸಿಯ ಕಿಟ್ಗಳನ್ನು ಏನು ಬಹಳಷ್ಟು ಜನ ಕೊಡುವಂಥ ಒಂದು ಮನಸ್ಸು ಮಾಡಿ ಕೊಡ್ತಾ ಇದ್ದಾರೆ. ಇದು ಒಂದು ಮಾನವೀಯತೆಗೆ ಹಿಡಿದ ಕನ್ನಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ಜನ ದೇವರ ಅನುಕೂಲ ಕೊಟ್ಟಿರ್ತಕ್ಕಂಥವರು ಹಣಕಾಸು ರೀತಿಯಲ್ಲಿ ಉದಾರವಾದ ಮನಸ್ಸನ್ನು ಹೊಂದಿ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡಿದರೆ ಅದು ನಿಜವಾಗಲೂ ಮಾಡ್ತಕ್ಕಂಥ ದೇವರಿಗೆ ಮಾಡ್ತಕ್ಕಂಥ ಸೇವೆ ಅಂತ ನಾನಾದರೂ ಭಾವಿಸ್ತೀನಿ. ಮಾನವ ಸೇವಾ ಮಾಧವ ಸೇವಾ ಅನ್ನೋ ರೀತಿಯಲ್ಲಿ ಇವತ್ತು 20ನೇ ವಾರ್ಡ್ನಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕೆ ವಿ ಬಾಲರಘುವರವರು, ಶ್ರೀಯುತ ಮಾಧವ ಶಾಸ್ತ್ರಿಗಳ ಸಹಕಾರ ಹಾಗೂ ಶಾಸಕರಾದ ಎ ಮಂಜುನಾಥರವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಆಹಾರ ದಿನಸಿಯ ಕಿಟ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದು. ಹೆಚ್ಚಿನ ಫಲಾನುಭವಿಗಳಿಗೆ ಈ ಒಂದು ಸಹಾಯ ಸಿಗ್ತಾ ಇದೆ. ಇದಕ್ಕೆ ನಾನು ಮೊದಲಿಗೆ ಈ 20ನೇ ವಾರ್ಡ್ ಪುರಸಭಾ ಸದಸ್ಯರಾದ ಕೆ ವಿ ಬಾಲರಘುವರವರಿಗೆ ಹಾಗೂ ಅವರ ಜೊತೆಗೆ ಕೈ ಜೋಡಿಸಿರತಕ್ಕಂಥ ಎಲ್ಲ ದಾನಿಗಳಿಗೆ ನಾನು ನನ್ನ ಪೂರ್ವಕವಾದ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷೆ ಭಾಗ್ಯಮ್ಮ ನಾರಾಯಣಪ್ಪ, ಸಮಾಜ ಸೇವಕ ಮಹದೇವ್ ಶಾಸ್ತ್ರಿ, ಪುರಸಭಾ ಸದಸ್ಯ ಕೆ ವಿ ಬಾಲರಘು, ನವಾಬ್, ಲಾಯರ್ ಸತೀಶ್, ಮುಸ್ತಾಕ್, ರಹಮತ್, ನಯಾಜ್, ಸಕ್ಲೈನ್, ಕೃಷ್ಣಮೂರ್ತಿ, ವಿನಯ್, ಹೇಮಂತ್, ಮಹೇಶ್, ಅನಿಲ್, ನವೀನ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.